ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಇದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷರಾಶಿಯವರು ನಿಮ್ಮ ಯಾವುದೇ ವಿಚಾರಗಳಿದ್ದರೂ ಕೂಡ ಈ ದಿವಸ ಹಿರಿಯವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಅಂತ ಹೇಳಿ ಹೇಳಬೇಕಾಗತ್ತೆ ಹಾಗೆ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟವಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕು ಎಚ್ಚರ ತಪ್ಪಿ ಮಾಡಿದಂತಹ ವ್ಯವಹಾರದಲ್ಲಿ ಆರ್ಥಿಕವಾದಂತಹ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಸಿದ್ಧವಾಗಿರಬೇಕು ಅಂತ ಹೇಳಿ ಹೇಳಬೇಕಾಗತ್ತೆ ಮನೆ ಮಡದಿ ಮಕ್ಕಳು ಅಂದರೆ ಹೆಣ್ಣು ಮಕ್ಕಳಾಗಿದ್ದರೆ ತಮ್ಮ ಗಂಡಂದರ ವಿಚಾರದಲ್ಲಿ ಹೆಚ್ಚು ಪ್ರಾಮಾಣಿಕವಾಗಿ ವರ್ತಿಸಬೇಕು ಅಂತ ಹೇಳಿ ಹೇಳಬೇಕಾಗತ್ತೆ ಯಾವುದೇ ರೀತಿಯ ನಾಟಕೀಯವಾದಂತಹ ವಿಚಾರಗಳು ಆ ಸಂದರ್ಭಗಳು ಕುಟುಂಬದಲ್ಲಿ ಏರ್ಪಾಟ ಆಗಬಾರದು ಪ್ರಾಮಾಣಿಕವಾದಂತಹ ವಿಚಾರ ಏನಿದೆ ಅದರಿಂದ ನಿಮ್ಮ ಗೌರವ ಹೆಚ್ಚಾಗತಕ್ಕಂತಹ ಸಾಧ್ಯತೆಗಳಿರುತ್ತೆ ಮಹಿಳೆಯರಿಗೆ ಕೆಲಸದ ಒತ್ತಡ ತುಂಬ ಇರುವಂಥದ್ದು ಆದರೆ ಏನೋ ವಸ್ತುಗಳನ್ನು ಖರೀದಿ ಮಾಡತಕ್ಕಂತಹ ಅವಕಾಶಗಳು ಸಿಕ್ಕಿ ಅದರಿಂದ ಸಂತೋಷವನ್ನು ಪಡ್ತಕ್ಕಂಥದ್ದು ಒತ್ತಡದ ಮಧ್ಯೆಯೂ ಕೂಡ ಶಾಪಿಂಗ್ ಮಾಡ್ತಕ್ಕಂತಹ ಒಂದು ಯೋಗ ಅಂತ ಹೇಳಿ ಹೇಳಬೇಕಾಗತ್ತೆ ಆತ್ಮವಿಶ್ವಾಸದಿಂದ ಮಾಡಿದಂತಹ ಕೆಲಸಗಳು ಏನಿದೆ ಅದೆಲ್ಲವುದಕ್ಕೂ ಕೂಡ ಜಯವಿದೆ ಹಾಗಾಗಿ ಆತ್ಮವಿಶ್ವಾಸ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡುವಂಥದ್ದು ಮನೆಯವರೆಲ್ಲ ಸೇರಿ ಹೊರಗಡೆ ಹೋಗಿ ವಿಹಾರಕ್ಕೆ ಅಂತ ಹೇಳಿ ಹೋಗಿ ಸಮಯವನ್ನು ಕಳೀತಾ ಸಂತೋಷವನ್ನು ಅನುಭವಿಸ್ತಕ್ಕಂತಹ ದಿವಸ ಇದಾಗಿದೆ ಅಂತ ಹೇಳಿ ಹೇಳಬೇಕಾಗತ್ತೆ ದುರ್ಗಾಮಾತೆಯನ್ನು ಆರಾಧನೆ ಮಾಡಿ ಆ ದುರ್ಗಾದೇವಿಯ ಪ್ರಸಾದದಿಂದ ನಿಮಗೆಲ್ಲವೂ ಕೂಡ ಶುಭವಾಗಲಿ ವೃಷಭರಾಶಿ ನಿಮ್ಮ ಜೀವನ ಶೈಲಿಯನ್ನು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳಿ ಅಂತ ಹೇಳಿ ಹೇಳಬೇಕಾದಂತಹ ಸಮಯ ಯಾಕೆ ಅಂತಂದರೆ ಎಲ್ಲ ಅನುಕೂಲತೆಗಳು ವ್ಯವಸ್ಥೆಗಳು ಇರತಕ್ಕಂಥವರು ಕಾಲಾಹರಣವನ್ನು ಮಾಡೋದರಿಂದ ನಿಮಗೆ ಬಹಳ ನಷ್ಟವಾಗತಕ್ಕಂತಹ ಸಾಧ್ಯತೆ ಇದೆ ಅದನ್ನು ಗಮನಿಸಬೇಕಾಗತ್ತೆ ಹೊಸ ಸಂಶೋಧನೆಗಳು ಅಥವಾ ಬೇರೆ ಬೇರೆ ಪ್ರಯತ್ನಗಳಿಗೆ ಇದು ಸದವಕಾಶ ಆದರೆ ನಿಮ್ಮ ಮನಸ್ಸು ಮಾತ್ರ ಅದು ಯಾವುದರ ಕಡೆಯೂ ಕೂಡ ಗಮನವನ್ನು ಕೊಡದೇ ಇರತಕ್ಕಂಥದ್ದು ನಿಮಗಿರ್ತಕ್ಕಂತಹ ಅನುಕೂಲ ಏನಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಯಾವುದೋ ಒಂದು ಪೂರ್ವಜನ್ಮ ಸಕೃತದಿಂದ ನಿಮಗೆ ಎಲ್ಲವೂ ಕೂಡ ಲಭ್ಯವಾಗಿರ್ತಕ್ಕಂತಹ ಸಮಯ ಇದು ಅದನ್ನು ವಿನಾಕಾರಣ ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಹೇಳಬೇಕಾಗತ್ತೆ ಅದು ಬೇಡ ಹಣದ ಆಲೋಚನೆ ನಿಮಗೆ ಬರಬಹುದು ಅದನ್ನು ಸರಿಯಾದಂತಹ ರೀತಿಯಲ್ಲಿ ಚಿಂತನೆಯನ್ನು ಮಾಡಿದರೆ ಮುಂದಕ್ಕೆ ಅದು ಒಳ್ಳೆಯ ಸಮಯವಾಗಿ ಪರಿವರ್ತನೆ ಆಗ್ತಕ್ಕಂತಹದ್ದಿದೆ ಮನೆ ಕಟ್ಟತಕ್ಕಂತಹ ವಿಚಾರವೂ ಕೂಡ ಮುನ್ನೆಲೆಗೆ ಬರುತ್ತೆ ಆ ವಿಷಯವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡ್ತೀರಿ ಅದರಿಂದ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಹರ್ಷವಾಗುತ್ತೆ ಖುಷಿಯಾಗುತ್ತೆ ಅಂತಹ ಸಂತೋಷವನ್ನು ಸದಾಕಾಲ ನೀವು ಅನುಭವಿಸ್ಲಿ ಅಂತ ಹೇಳಿ ಇರುವಂತಹದ್ದು ನಿಮ್ಮ ವೈಯಕ್ತಿಕವಾದಂತಹ ಮತ್ತು ಮನೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿ ಆರೋಗ್ಯ ಹದಗೆಡತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಹಾಗಾಗಿ ಅದರ ಕಡೆ ಗಮನವನ್ನು ಹರಿಸಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಮನೆ ಕಟ್ಟಬೇಕು ಅಂತಕ್ಕಂತಹ ಸಂಕಲ್ಪ ಏನಿದೆ ಅದು ಈಡೇರಲಿ ಅಂತ ಹೇಳಿ ಕೇಳ್ಕೊಳ್ಳಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿವಸ ವಿದ್ಯುತ್ ಉಪಕರಣಗಳಿಂದ ಸ್ವಲ್ಪ ತೊಂದರೆಯಾಗತಕ್ಕಂಥದ್ದು ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ವಾದ ವಿವಾದ ಏರ್ಪಾಟಾಗತ್ತೆ ಅಂತಹ ಅವಕಾಶಗಳನ್ನು ನೀವು ತಪ್ಪಿಸ್ಬೇಕಾಗತ್ತೆ ನಿಮ್ಮ ಸಾಧನೆ ಏನಿದೆ ಅದು ನಿಮಗೆ ಮುಖ್ಯ ಹಾಗಂತ ಆ ಒತ್ತಡಗಳನ್ನು ಬೇರೆಯವರ ಮೇಲೆ ಹಾಕಬಾರದು ಅನ್ನುವಂತಹ ಮಾತು ಜ್ಞಾಪಕದಲ್ಲಿರಬೇಕು ನಿಮ್ಮ ವ್ಯವಹಾರದ ಬಗ್ಗೆ ನೀವು ಚಿಂತನೆಯನ್ನು ನಡೆಸಿ ನೀವು ಮಾಡ್ತಿರ್ತಕ್ಕಂತಹ ವ್ಯವಹಾರ ಎಷ್ಟರ ಮಟ್ಟಿಗೆ ನಿಮಗೆ ಲಾಭದಾಯಕ ಅನ್ನುವಂತಹ ಮಾತು ನಿಮ್ಮ ಗಮನದಲ್ಲಿರಲಿ ಖರ್ಚಿನ ಬಗ್ಗೆ ಮುಂದಾಲೋಚನೆಯನ್ನು ಮಾಡಬೇಕು ಯಾಕೆ ಅಂತಂದರೆ ಇಂದು ಹಣ ನಿಮ್ಮ ಕೈಯಲ್ಲಿ ನಡೀತಾ ಇರ್ಬೋದು ಓಡಾಡ್ತಾ ಇರ್ಬೋದು ಭವಿಷ್ಯದ ಚಿಂತೆ ನಿಮಗೆ ಇರಬೇಕಾಗತ್ತೆ ಹಲವು ತಪ್ಪುಗಳಿಗೆ ನಿಮ್ಮ ವರ್ತನೆಯೇ ಕಾರಣ ಅಂತ ಹೇಳಿ ಇಲ್ಲಿ ಗ್ರಹಗತಿಯಿಂದ ಸೂಚ್ಯವಾಗುವಂಥದ್ದು ಆದ್ದರಿಂದ ತಪ್ಪನ್ನು ಮಾಡುವಂಥದ್ದು ಸಹಜ ಆದರೂ ಕೂಡ ತತ್ಕ್ಷಣದಲ್ಲಿ ಅದನ್ನು ತಿದ್ದಿಕೊಳ್ಳತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಬೇಕು ವಿಷ್ಣುವನ್ನು ತುಳಸಿಯಿಂದ ಅರ್ಚನೆ ಮಾಡಿ ಶುಭವಾಗಲಿ ಅಂತ ಹೇಳಿ ಈ ಮೂಲಕ ಹಾರೈಸ್ತೇವೆ ಕರ್ಕಾಟಕ ರಾಶಿ ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಆದಾಯ ಹೆಚ್ಚಾಗಿ ಕಾಣತಕ್ಕಂತಹ ದಿವಸ ಇದು ಕರ್ಕಾಟಕ ರಾಶಿಯ ಪ್ರೇಮಿಗಳಿಗೆ ಭಯ ಹೆಚ್ಚಾಗಿ ಕಾಡುತ್ತೆ ಪ್ರೇಮಿಗಳು ಪರಸ್ಪರ ಒಬ್ಬರನ್ನೊಬ್ಬರು ಅಗಲುವಂತಹ ದೂರವಾಗತಕ್ಕಂತಹ ಸೂಚನೆಗಳಿದೆ ಅದರ ಬಗ್ಗೆ ಗಮನವನ್ನು ಇಡಬೇಕಾಗತ್ತೆ ಬುದ್ಧಿವಂತಿಕೆ ಇಲ್ಲಿ ಕೆಲಸ ಮಾಡದೇ ಇರತಕ್ಕಂತಹ ದಿವಸ ಇದು ನಿಮ್ಮಲ್ಲಿ ಬುದ್ಧಿವಂತಿಕೆ ಇರಬಹುದು ಚಾಣಾಕ್ಷತನ ಇರಬಹುದು ಅದು ಯಾವುದೂ ಕೂಡ ಈ ದಿವಸ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಹೇಳಿ ಹೇಳಬೇಕು ಆದರೆ ಹಣದ ಚಿಂತನೆ ಏನಿದೆ ಅದರಿಂದ ಹೊರಬರತಕ್ಕಂತಹ ಸಾಧ್ಯತೆಗಳಿದೆ ನೋಡಿ ಕೆಲವು ಅಂಶಗಳು ನಕಾರಾತ್ಮಕವಾಗಿರುತ್ತೆ ಇನ್ನು ಕೆಲವು ಸಕಾರಾತ್ಮಕವಾಗಿರುತ್ತೆ ಧನಾತ್ಮಕವಾಗಿರುತ್ತೆ ಇವೆಲ್ಲವೂ ಕೂಡ ಗ್ರಹಗತಿಯ ಪ್ರಭಾವ ಅಂತ ಹೇಳಿ ಅರ್ಥಗೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ ಅದನ್ನು ತಾವೇ ಪರಿಹಾರ ಮಾಡಿಕೊಳ್ಬೋದು ಪರಿಹರಿಸ್ಕೊಳ್ಬೋದು ಉನ್ನತವಾದಂತಹ ವ್ಯಾಸಂಗಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಪ್ರಯತ್ನಪೂರ್ವಕವಾಗಿ ಸಮಾಧಾನವನ್ನು ತಂದುಕೊಳ್ಬೇಕಾಗತ್ತೆ ಇದು ಕರ್ಕಾಟಕ ರಾಶಿಯ ಎಲ್ಲರಿಗೂ ಕೂಡ ಸಮಷ್ಟಿಯಾಗಿ ಹೇಳತಕ್ಕಂತಹ ವಿಚಾರವಾಗಿರುತ್ತೆ ದುಡ್ಡನ್ನು ಹೊರತಾಗಿ ಬೇರೆ ಯಾವುದೂ ಕೂಡ ಕೆಲಸ ಮಾಡಲಾರದಂತಹ ದಿವಸ ಇದು ಅಂತ ಹೇಳಿ ನಿಮಗನಿಸುತ್ತೆ ದುಡ್ಡೆ ಬಹಳ ಮುಖ್ಯ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬಂದುಬಿಟ್ಟಿರುತ್ತೆ ಅಂತಹ ಸಂದರ್ಭವನ್ನೂ ಕೂಡ ತಾವು ತಂದುಕೊಂಡಿರ್ತೀರಿ ಅಂತಹ ಅವಕಾಶಗಳಿಂದ ನೀವು ವಂಚಿತರಾಗಿ ಹೊರಬರಬೇಕು ಅಂತ ಹೇಳಿ ಹೇಳುವಂಥದ್ದಿಲ್ಲಿ ಮುಖ್ಯ ವಿದ್ಯಾರ್ಥಿಗಳು ವಿಶೇಷವಾಗಿ ಪಾರಿಜಾತ ಸರಸ್ವತಿಯನ್ನು ಮಲ್ಲಿಗೆ ಹೂಗಳಿಂದ ಅರ್ಚನೆ ಮಾಡಬೇಕು ಒಂದು ವೇಳೆ ಅದು ಅಭಾವವಾದರೆ ಸಿಕ್ಕದೇ ಇದ್ದರೆ ಬಿಳಿ ಬಣ್ಣದ ಹೂಗಳಿಂದ ಆ ಸರಸ್ವತಿ ದೇವಿಯನ್ನು ಅರ್ಚಿಸಿ ಶುಭವಾಗಲಿ